ಸಂಜೀವಿನಿ ಪರ್ವತವನ್ನು ಹಿಡಿದು ಹಾರುತ್ತಿರುವ ಹನುಮಂತನ ವಿಗ್ರಹವನ್ನು ಚಿತ್ರವನ್ನು ಒಮ್ಮೆ ನೋಡಿ ನಂತರ ಈ ಮೂಲ ವಿಗ್ರಹವನ್ನು ನೋಡಿ ಈಗ ನಿಮಗೆ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಅಲ್ಲವೇ ಸಾಮಾನ್ಯವಾಗಿ ಎಲ್ಲಾ ಕಡೆ ಹನುಮಂತನ ಮುಖ ಪೂರ್ವಾಭಿಮುಖವಾಗಿರುತ್ತದೆ ಆದರೆ ಈ ಗ್ರಾಮದ ಈ ಹನುಮ ಮಾತ್ರ ಪಶ್ಚಿಮಾಭಿಮುಖವಾಗಿದ್ದಾನೆ ದಕ್ಷಿಣಕ್ಕೆ ಮುಖ ಮಾಡಿರುವ ಗರ್ಭಗುಡಿಯ ದ್ವಾರ ಆ ದ್ವಾರದಿಂದ ನೋಡಿದರೆ ಪಶ್ಚಿಮಕ್ಕೆ ಮುಖ ಮಾಡಿ ಹಾರುತ್ತಿರುವ ಹನುಮಂತ ಬಹುಶಃ ಬೇರೆ ಇನ್ನೆಲ್ಲೂ ಕಾಣಸಿಗುವುದಿಲ್ಲ ಹಾಗಾಗಿಯೇ ಇದು ಅತ್ಯಂತ ಮಹಿಮೆಯುಳ್ಳ ಹನುಮಂತ ಎನ್ನುತ್ತಾರೆ ಬಲ್ಲವರು ಈ ದೇವಸ್ಥಾನ ಇದೆಂದ್ರೆ ಈ ದಕ್ಷಿಣ ಬಾಕಲು ಇದೆ ತುಂಬಾ ಅಪರೂಪ ಈ ದೇವಸ್ಥಾನ ದಕ್ಷಿಣ ಬಾಕಲು ಪಶ್ಚಿಮಕ ತುಂಬಾ ಅಪರೂಪ ಈ ಸುತ್ತಮುತ್ತ ಇಲ್ಲಿ ಇಲ್ಲ ಪಶ್ಚಿಮ ಮುಖ ಅದನ್ನ ಎಲ್ಲ ಕಡೆ ಸೂರ್ಯ ಹುಟ್ಟ ಕಡೆ ಮುಖ ಇದೆ ಇದು ಸೂರ್ಯ ಮುಳುಗ ಕಡೆ ಮುಖ ಇದೆ ತುಂಬಾ ಪವರ್ಗಳು ಮಾಡ್ತಾರೆ ಸ್ವಾಮಿಗಳು ಈ ಶನಿವಾರ ದಿವಸ ಬಂದ್ರೆ ಹಬ್ಬ ಹರಿದಿನಗಳು ಅಮಾವಾಸ್ಯೆಗಳು ಬಂದಾಗ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ಹಾಗೂ ತುಂಬಾ ಪವರ್ಗಳು ಮಾಡ್ತಾರೆ ಸ್ವಾಮಿ ಇದು ಮಹಾರಾಜರು ಕಾಲದಲ್ಲಿ ಕಟ್ಟಿದಂತ ದೇವಸ್ಥಾನ ಇದು ಆ ಕಾಲದಲ್ಲಿ ಕಟ್ಟಿದ್ದು ಸುಮ್ಮನೆ ಇತ್ತು ಆಗಿಂದ ನಾವು ಪೂಜೆ ಮಾಡ್ತಾ ಇದೀವಿ ಇದು ಗವರ್ಮೆಂಟ್ ಟೆಂಪಲ್ ಮುಜರಾಯ ದೇವಸ್ಥಾನ ಈ ದೇವಸ್ಥಾನಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ ಲಂಕಾ ಯುದ್ಧದ ಸಮಯದಲ್ಲಿ ಇಂದ್ರಜಿತುವಿನ ಪ್ರಹಾರದಿಂದ ಮೂರ್ಛಿತನಾದ ಲಕ್ಷ್ಮಣನ ಪ್ರಾಣ ಉಳಿಸುವ ಏಕೈಕ ಔಷಧ ಇರುವುದು ಹಿಮಾಲಯದ ತಪ್ಪಲಲ್ಲಿರುವ ಸಂಜೀವಿನಿ ಪರ್ವತದಲ್ಲಿ ಅದನ್ನು ಒಂದು ರಾತ್ರಿಯಲ್ಲಿ ತರದಿದ್ದರೆ ಪ್ರಾಣಕ್ಕೆ ಸಂಚಕಾರ ಎಂದು ಹೇಳಿದಾಗ ಹನುಮಂತ ತನ್ನ ಯೋಗ ಶಕ್ತಿಯಿಂದ ಲಂಕೆಯಿಂದ ಹಿಮಾಲಯದ ತಪ್ಪಲಿಗೆ ಬಂದು ಸಂಜೀವಿನಿ ಪರ್ವತದಲ್ಲಿರುವ ಆ ಔಷಧ ಯಾವುದೆಂದು ತಿಳಿಯದಾದಾಗ ಇಡೀ ಪರ್ವತವನ್ನೇ ಹೊತ್ತು ತರುತ್ತಾನೆ ಹಾಗೆ ತರುವಾಗ ಆ ಪರ್ವತದ ಕೆಲವು ಚೂರುಗಳು ಭೂಮಿಗೆ ಬಿದ್ದ ಜಾಗವೆಲ್ಲ ಮಹಿಮಾನ್ವಿತ ಸ್ಥಳಗಳೇ ಆಗಿವೆ ಅಂತಹುದೇ ಒಂದು ಸ್ಥಳ ಈ ಗ್ರಾಮ ಹನುಮಂತನು ಈ ಊರಿನ ಮೇಲೆ ಹಾದು ಹೋಗುವಾಗ ಪರ್ವತದ ಚೂರು ನೀವೀಗ ಕಾಣುತ್ತಿರುವ ಮೂಲ ವಿಗ್ರಹದ ಶಿಲೆಯಾಗಿದೆ ವಿಶೇಷ ಏನಂದ್ರೆ ರಾಮಾಯಣ ಕಾಲದಲ್ಲಿ ಈ ಆಂಜನೇಯ ಸ್ವಾಮಿ ಈ ದಕ್ಷಿಣ ಮುಖವಾಗಿ ಹೋಗಬೇಕಾದ್ರೆ ಇಲ್ಲಿ ಏನೋ ಒಂದು ಬಿದ್ದು ಏನೋ ಒಂದು ಆಗಿದೆ ಅಲ್ಲಿ ಕಲ್ಲು ಸ್ಥಾಪನೆ ಆಗಿ ಮಾಡಿದ್ರ ಅಂತ ಹೇಳ್ತಾ ಇದಾರೆ ಹಾಗೂ ಈ ದಕ್ಷಿಣ ಮುಖ ಮತ್ತು ಪಶ್ಚಿಮ ಮುಖ ಈ ದಕ್ಷಿಣ ಭಾಗದಲ್ಲಿ ಇರುವ ದೇಶದಿಂದ ಪಶ್ಚಿಮ ಮುಖವಾಗಿ ಇರುವುದು ತುಂಬಾ ಒಳ್ಳೆಯ ದೇವಸ್ಥಾನ ಇದು ನಮಗೆ ನಂಬಿಕೆ ತುಂಬಾ ನಂಬಿಕೆ ಇದೆ ಜನಗಳಿಗೂ ನಂಬಿಕೆ ಇದೆ ಭಕ್ತಾದಿಗಳು ನಂಬಿಕೆ ಇದೆ ಹಾಗೂ ಈ ದೇವಸ್ಥಾನ ಅಭಿವೃದ್ಧಿಗೆ ಅವಸರ ನಮ್ಮ ಊರಿನ ಗ್ರಾಮಸ್ಥರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಈ ದೇವಸ್ಥಾನ ತುಂಬಾ ಪವಾಡ ದೇವಸ್ಥಾನ ಇದು ಬಂದಂತವ್ರಿಗೆಲ್ಲ ಏನೇ ಬೇಡ್ಕೊಂಡ್ರು ಅವ್ರಿಗೆ ಕಸರು ಹಾಕ್ತಾ ಇದೆ ಶನಿವಾರ ದಿವಸ ತುಂಬಾ ಜನ ಬರ್ತಾರೆ ಹಾಗೂ ಈ ಊರಿಗೆ ತುಂಬಾ ಒಳ್ಳೇದು ಆಗುತ್ತದೆ ರಾಜ ಮಹಾರಾಜರುಗಳ ಅವಸಾನ ಬ್ರಿಟಿಷರ ಆಳ್ವಿಕೆ ಈ ಎಲ್ಲದರ ಜಂಜಾಟದಲ್ಲಿ ಈ ದೇವಾಲಯ ಅವಸಾನದ ಅಂಚಿನಲ್ಲಿತ್ತಂತೆ ಆಗ ಕೆಲ ಗ್ರಾಮಸ್ಥರು ಭಕ್ತರು ಸೇರಿಕೊಂಡು ಮಣ್ಣಿನಿಂದ ಮುಚ್ಚಿ ಹೋಗಿದ್ದ ಈ ದೇವಾಲಯವನ್ನು ಪುನಃ ನಿರ್ಮಿಸಿ ಮೂಲ ವಿಗ್ರಹದ ಜೊತೆಯಾಗಿ ದೊಡ್ಡ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಅಂದಿನಿಂದ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ದೇವಸ್ಥಾನ ಇದು ಹಳೆ ಗೂಡು ಇದ್ದಂಗಿತ್ತು ಅದೆಲ್ಲ ಮಣ್ಣುಗುಡ್ಡೆ ಇದ್ದಂಗಿತ್ತು ಸುತ್ತು ಮಣ್ಣುಗೋಡೆ ಕಟ್ಟಿದ್ದು ಮೇಲೆ ಕಲ್ಲು ಹಾಕಿ ಇದೆಲ್ಲ ಮಣ್ಣು ಮಿದ್ದು ಬಿಟ್ಟಿದ್ದು ಅದನ್ನು ಕಿತ್ತಾಕಿ ಇವಾಗ ಹೊಸ್ದಾಗಿ ಆ ದೇವಸ್ಥಾನ ಈ ದೇವಸ್ಥಾನ ಇವಾಗ ನಾವೆಲ್ಲ ಇಂಪ್ರೂವ್ ಮಾಡಿ ನಾವು ಹೊಸ್ದಾಗಿ ಕಟ್ಕೊಂಡಿದ್ದೀವಿ ಆ ದೇವಸ್ಥಾನ ಈ ದೇವಸ್ಥಾನ ಅಷ್ಟೇ ಹಳೆ ದೇವಸ್ಥಾನ ನಾನು ಹುಟ್ಟಿದ 90 ವರ್ಷದಿಂದ ಅವತ್ತು ನಾನು ನೋಡ್ತಾ ಇದ್ದೀನಿ ಈ ಗ್ರಾಮ ಮತ್ತು ದೇವಾಲಯ ಚರಿತ್ರೆಯಿಂದಲೇ ಸರ್ಕಾರಕ್ಕೆ ಸೇರಿದ್ದರಿಂದ ಇಂದಿಗೂ ಇದು ಮುಜರಾಯಿ ಇಲಾಖೆಗೆ ಸೇರುತ್ತದೆ ಸರ್ಕಾರದ ಅನುದಾನ ಗ್ರಾಮಸ್ಥರ ಭಕ್ತರ ಕೊಡುಗೆ ಎಲ್ಲ ಸೇರಿ ಈ ಹನುಮಂತನ ಗುಡಿ ಇಂದು ಪ್ರಸಿದ್ಧವಾಗಿದೆ ಇಲ್ಲಿ ಹನುಮಂತನಿಗೆ ಪೂಜೆ ಮಾಡುವ ಅರ್ಚಕರು ಸುಮಾರು 6 ತಲೆಮಾರಿನಿಂದ ಇದೇ ವೃತ್ತಿ ಬಂದಿರುವುದಾಗಿ ಹೇಳುತ್ತಾರೆ ಕಾಲದಿಂದಲೂ ಇವರೇ ಪೂಜಾರ್ಕೆ ಇವ್ರ ತಂದೆ ಅವರು ಬೇಟಪ್ಪನವರು ಆಮೇಲೆ ವರದಾಚಾರ್ಯ ಇವರು ಮಾಡ್ತಾವ್ರೆ ಆ ಕಾಲದಿಂದ ನಮಗೆ ಗೊತ್ತು
ಅಂದ ಮೇಲೆ ಇದು ಅದೆಷ್ಟು ಪುರಾತನ ದೇವಾಲಯವೆಂದು ನೀವೇ ಅಂದಾಜು ಮಾಡಿ. ಈ ಆಂಜನೇಯ ದೇವಸ್ಥಾನ ಮತ್ತು ಬಸವೇಶ್ವರ ದೇವಸ್ಥಾನ ಸುಮಾರು 200 ವರ್ಷದ ಇತಿಹಾಸ ಇದೆ ಅಂತ ಜನ ಇಲ್ಲಿ ಹೇಳ್ತಾರೆ. ತುಂಬಾ ಪವರ್ಫುಲ್ ದೇವರು, ನಾವು ಅದನ್ನೇ ನಂಬಿಕೊಂಡು ಇಲ್ಲಿ ಬಂದಾಗಿಂದ ರೆಗ್ಯುಲರ್ ಆಗಿ ಬರ್ತೇವೆ. ಜನನು ನಂಬಿದ್ದಾರೆ, ನಾವು ನಂಬಿದ್ದೇವೆ. ಪ್ರತಿ ಶನಿವಾರ ಇಲ್ಲಿ ಗಾಡಿ ಪೂಜೆ ಆಗಲಿ, ಅಮಾವಾಸ್ಯೆ ಗಾಡಿ ಪೂಜೆಗಳನ್ನು ಮಾಡ್ತಾರೆ. ಸೊ ತುಂಬ ಪವರ್ಫುಲ್ ದೇವರು. ದೇವಾಲಯದ ಪಕ್ಕದಲ್ಲಿರುವ ಈ ತೆಂಗಿನ ಮರಕ್ಕೂ ಒಂದು ಕಥೆ ಇದೆ. ಬಹಳ ಹಿಂದೆ ಇದೇ ಜಾಗದಲ್ಲಿದ್ದ ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಆ ಮರ ಬುಡ ಸಮೇತ ಸುಟ್ಟು ಹೋಗಿತ್ತಂತೆ. ಈ ದೇವಾಲಯದ ಜೀರ್ಣೋದ್ಧಾರವಾಗುತ್ತಿದ್ದಂತೆ ಮತ್ತೆ ಅದೇ ಸ್ಥಳದಲ್ಲಿ ಗಿಡ ಚಿಗುರಿ ಈಗ ಹೀಗೆ ಹೆಮ್ಮರವಾಗಿದೆ ಎಂದು ಹೇಳುತ್ತಾರೆ ಕಂಡವರು. ಪಶ್ಚಿಮದಲ್ಲಿ ತೆಂಗಿನ ಮರ ಒಂದಿದೆ. ಆ ತೆಂಗಿನ ಮರ ನಾನು ನೋಡ್ದಂಗೆ ಚಿಕ್ಕ ವಯಸ್ಸಲ್ಲಿ ಒಂದು ಸತಿ ಸಿಡ್ಲು ಬಂದು ಬಿದೋಗಿತ್ತು. ಅವಾಗ ಇನ್ನೊಂದು ತೆಂಗಿನ ಮರನ ತಂದು ಹಾಕಿದಾಗ ದೇವರು ಇನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು. ಸುಮಾರು ದೂರದಿಂದ ಎಲ್ಲರೂ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಪಶ್ಚಿಮಾಭಿಮುಖ ತಿರುಗಿರೋ ಆಂಜನೇಯ ಸ್ವಾಮಿ 6 ತಲೆಮಾರಿಂದ ಪೂಜೆ ಮಾಡ್ಕೊಂಡೇ ಬರ್ತಾ ಇದ್ದೀವಿ, ಈಗಲೂ ಮಾಡ್ತಾನೆ ಇದ್ದೀವಿ. ಇಲ್ಲಿ ಎಲ್ಲರಿಗೂ ಒಳ್ಳೆ ರೀತಿ ಆದಂತ ಎಲ್ಲರಿಗೂ ಒಳ್ಳೆಯದಾಗಿದೆ. ದೇವರಲ್ಲಿ ಏನೇ ಸಂಕಲ್ಪ ಮಾಡಿಕೊಂಡ್ರು ಅದು ನೆರವೇರ್ತಾ ಹೋಗ್ತಾ ಇದೆ. ದಿನ ಬೆಳಗಾದರೆ 106 ಜನ ಈ ಹನುಮಂತನ ದರ್ಶನಕ್ಕೆ ಬರುತ್ತಾರೆ. ಮಂಗಳವಾರ ಶನಿವಾರ ವಿಶೇಷ ಪೂಜೆ ಅಲಂಕಾರಗಳು ಜರುಗುತ್ತವೆ. ಶನಿವಾರ ಮತ್ತೆ ಭಾನುವಾರ ತುಂಬಾ ಕ್ರೌಡ್ ಇರುತ್ತೆ. ದೂರ ದೂರದ ಹಳ್ಳಿಯಿಂದ ನಾಗಸಂದ್ರ ವಿಲೇಜ್ ಮತ್ತೆ ಅಕ್ಕಪಕ್ಕ ಇರೋ ವಿಲೇಜಸ್ ಇಂದ ಜನರು ಬರ್ತಾರೆ. ಸೊ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಒಂದು ಪೂಜಾರ ಎಲ್ಲ. ನೀವು ಪ್ರತಿ ಶನಿವಾರ ನೋಡಿದ್ರು ಕೂಡ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಒಳಗಡೆ. ಆಂಜನೇಯ ಆಗಲಿ ಮೂರ್ತಿಗಳಿಗೆಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಅಮಾವಾಸ್ಯೆ ಹುಣ್ಣಿ ಇರುವಾಗ ಕೆಲವೊಂದು ಫಂಕ್ಷನ್ಸ್ ಅರೇಂಜ್ ಮಾಡ್ತಾರೆ. ಎಲ್ಲ ಸಹಕಾರಿ ಇರೋದ್ರಿಂದ ಹಳ್ಳಿಗಳಿರೋ ಜನರು ಒಟ್ಟಿಗೆ ಸೇರಿ ಏನೇ ಫಂಕ್ಷನ್ಸ್ ಇದ್ದರೂ ಒಟ್ಟಿಗೆ ಧನ ಸಹಾಯ ಆಗಿರ್ಬೋದು ಅನ್ನ ಸಹಾಯ ಆಗಿರ್ಬೋದು ಎಲ್ಲ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳಗೆ ಆಗ್ತಾ ಇದೆ. ನೀವು ಬಂದು ಒಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ನಾಗಸಂದ್ರ ಆಂಜನೇಯ ಟೆಂಪಲ್ ಅನ್ಬಿಟ್ಟು ಹೆಸರು ಇದೆ. ಹನುಮನ ನೆನೆದರೆ ಸರ್ವರೋಗ ಪರಿಹಾರ, ಸರ್ವ ಪೀಡೆಗಳಿಂದಲೂ ಮುಕ್ತಿ ಎನ್ನುತ್ತಾರೆ. ಹನುಮನ ಪೂಜೆ ಮಾಡಿದರೆ ಶನಿ ಕಾಟವೂ ತಪ್ಪುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿ ಹನುಮನಿಗೆ ಬೆಲ್ಲದ ದೀಪ, ತಂಬಿಟ್ಟು ದೀಪ, ಎಳ್ಳು ದೀಪ ಹಚ್ಚಿ ಶನಿ ದೃಷ್ಟಿಯಿಂದ ಪರಿಹಾರ ಬೇಡಿಕೊಳ್ಳುತ್ತಾರೆ. ರಾಮಾಯಣದಲ್ಲಿ ರಾವಣನ ಬಿಗಿ ಹಿಡಿತದಿಂದ ಶನಿಯನ್ನು ಹನುಮಂತನು ರಕ್ಷಿಸಿದ ಕಾರಣದಿಂದಾಗಿ ಕೃತಜ್ಞತೆಯಾಗಿ ಹನುಮಂತನಿಗೆ ಭಾಷೆಯನ್ನು ನೀಡಿ ಯಾರು ಹನುಮಂತನನ್ನು ಪ್ರಾರ್ಥಿಸುತ್ತಾರೋ, ಅದರಲ್ಲಿಯೂ ಶನಿವಾರದಂದು ಪೂಜಿಸುತ್ತಾರೋ, ಅಂತಹವರಿಗೆ ಶನಿಗ್ರಹದ ದೋಷದಿಂದ ಮುಕ್ತರನ್ನಾಗಿಸಿ ಅಥವಾ ಕಡೆಯ ಪಕ್ಷ ಕಷ್ಟಗಳನ್ನು ಆದಷ್ಟು ಕಡಿಮೆ ಮಾಡಿಸುವುದಾಗಿ ತಿಳಿಸುತ್ತಾನೆ. ಹಾಗಾಗಿ ಭಕ್ತರು ಶನಿವಾರದಂದು ಹನುಮನಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಪದ್ಧತಿ. ಇಂತಹ ವಿಶೇಷತೆಗಳಿರುವ ಈ ದೇವಸ್ಥಾನ ಎಲ್ಲಿಯದು ಎಂಬ ಪ್ರಶ್ನೆ ಈಗಾಗಲೇ ನಿಮ್ಮಲ್ಲಿ ಉದ್ಭವವಾಗಿರುತ್ತದೆ.